ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ನೋವು ನಿವಾರಿಸುವಂತಹ ಸರಳ ವಿಧಾನಗಳನ್ನು ತಿಳಿಸ್ಕೊಡ್ತೇನೆ ಅದು ಬೇರೆ ಬೇರೆ ದೇಹದ ಬೇರೆ ಬೇರೆ ಭಾಗದಲ್ಲಿ ಬರುವಂತಹ ನೋವು ಇರ್ಬೋದು ಸೊಂಡ ನೋವು ಇರ್ಬೋದು ಮಂಡಿ ನೋವು ಇರ್ಬೋದು ಈ ರೀತಿ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡ್ಬೋದು ಸರಳವಾದಂತಹ ನ್ಯಾಚುರಲ್ ಪರಿಹಾರಗಳು ಯಾವುದು ಅನ್ನೋದನ್ನು ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ಟ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಅಡ್ಮಿ ನಂಬರ್ನ ಸೇವ್ ಮಾಡ್ಕೊಳ್ಳಿ ಸೋ ದ್ಯಾಟ್ ನಾವು ಕಳಿಸುವಂಥ ಲಿಂಕ್ ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲಾದ್ಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ಎರಡೇ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿದರೆ ಒಂದು ಅಥವಾ ಎರಡೇ ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕಾಲ್ ಮಾಡ್ತಾರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಆಗುತ್ತೆ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಔಷಧಿಗಳನ್ನು ನಿಮ್ಮ ಮನೆಗೆ ಕಳ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ ಫ್ರೀಡಮ್ ಫ್ರಮ್ ಪೇನ್ ಸೊ ಹೇಗೆ ಹೇಗೆ ಈ ಒಂದು ನೋವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಮೊದಲನೇದಾಗಿ ಈ ಒಂದು ಲವಂಗ ಸೊ ಲವಂಗ ಹಲ್ಲು ನೋವನ್ನು ಕಡಿಮೆ ಮಾಡಲಿಕ್ಕೆ ಭಾಳ ಒಳ್ಳೆಯದು ಅಂತ ನಮ್ಮ ಹಿಂದಿನಲ್ಲೂ ಗೊತ್ತಿದೆ ಲವಂಗದ ಎಣ್ಣೆಯನ್ನು ಹಲ್ಲು ಇದ್ದಲ್ಲಿ ಬಿಟ್ಟುಕೊಂಡ್ರೆ ಇಮ್ಮಿಡಿಯೇಟಾಗಿ ಹಲ್ಲು ನೋವು ಕಡಿಮೆ ಆಗುತ್ತೆ ಅನೇಕ ಸಂಶೋಧನೆಗಳು ಕೂಡ ಹೇಳುತ್ತೆ ಸಂಶೋಧನೆಯ ಪ್ರಕಾರ ಅನಸ್ತೆಟಿಕ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಇಫೆಕ್ಟ್ ಇದಕ್ಕೆ ಇದೆ ಅಂತ ಹೇಳಿ ಹೇಳುತ್ತೆ ಈ ಸಂಶೋಧನೆ ಸೊ ಇದರಿಂದ ನಮಗೆ ಅರ್ಥ ಮಾಡಿಕೊಳ್ಳೋದು ಏನು ಅಂದರೆ ಲವಂಗದ ಎಣ್ಣೆ ಮುಂಚಿನ ಕಾಲದಲ್ಲೂ ಯೂಸ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ವಿಜ್ಞಾನಿಗಳು ಕೂಡ ಅದು ಒಳ್ಳೆಯದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾದರೆ ನೆಕ್ಸ್ಟ್ ನಾವು ನೋಡೋಣ ಜೇನುತುಪ್ಪ ಜೇನುತುಪ್ಪದಲ್ಲಿ ವಾಶ್ ಮಾಡೋದು ಹಾಗೂ ಗಾರ್ಗ್ಲಿಂಗ್ ಮಾಡೋದು ಇದೆರಡೂ ಕೂಡ ಬಹಳ ಒಳ್ಳೆಯದು ಇದರಿಂದಾಗಿ ಇದನ್ನು ಆಯುರ್ವೇದ ದಿನದಲ್ಲೇ ಹೇಳಿದ್ದಾರೆ ಇದರಿಂದಾಗಿ ಈ ಒಂದು ಬಾಯಲ್ಲಿರುವಂಥ ಮೌತ್ ಅಲ್ಸರ್ಸ್ ಪೇನನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನೇಕರಿಗೆ ಮೌತ್ ಅಲ್ಸರ್ಸ್ ಪದೇ ಪದೇ ಆಗ್ತಾ ಇರುತ್ತೆ ಅವರು ಜೇನುತುಪ್ಪವನ್ನು ಬಾಯಲ್ಲಿ ಮುಖಳಿಸುವುದರಿಂದ ಈ ಒಂದು ಮೌತ್ ಅಲ್ಸರ್ ಕಡಿಮೆ ಮಾಡಿಕೊಳ್ಳಿಕ್ಕೆ ಹಾಗೂ ಅದರ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ನಾವು ನೋಡಬೇಕು ಅಂದರೆ ಜ್ಯೇಷ್ಠ ಮಧು ಜ್ಯೇಷ್ಠ ಮಧು ನೋವು ನಿವಾರಕ ಎಸ್ಪೆಷಲಿ ಹೊಟ್ಟೆ ನೋವು ಅನೇಕರಿಗೆ ಎಸಿಡಿಟಿಯಿಂದಾಗಿ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಅಲ್ಸರಿಂದಾಗಿ ನೋವು ಬರುತ್ತೆ ಸೊ ಆ ಒಂದು ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಜ್ಯೇಷ್ಠ ಮಧು ಭಾಳ ಒಡೆದು ಜ್ಯೇಷ್ಠ ಮದುವಿನ ಒಂದು ಕ್ಷೀರ ಪಾಕ ಕ್ಷೀರ ಅಂದರೆ ಹಾಲು ಹಾಲು ಹಾಗೂ ಜ್ಯೇಷ್ಠ ಮಧುವನ್ನು ಸೇರಿಸಿ ಮಾಡಿದಂತಹ ಒಂದು ಔಷಧಿ ಬಹಳ ಉಪಯುಕ್ತ ಇದರ ಬಗ್ಗೆ ರಿಸರ್ಚ್ ಕೂಡ ಹೇಳುತ್ತೆ ಸೊ ಈ ಒಂದು ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ರಿಸರ್ಚ್ ಇನ್ ಮೆಡಿಕಲ್ ಸೈನ್ಸ್ ಅನ್ನುವಂಥ ಒಂದು ಜರ್ನಲಲ್ಲಿ ಪಬ್ಲಿಷ್ ಆಗಿದೆ ಈ ಒಂದು ಜ್ಯೇಷ್ಠ ಮಧು ಅವರ್ ಫೈಂಡಿಂಗ್ ಶೋ ದ್ಯಾಟ್ ಲೈಕೋರೈಸ್ ಜ್ಯೇಷ್ಠ ಮಧು ಕುಡ್ ಬಿ ಸಜೆಸ್ಟೆಡ್ ಎಸ್ ಎ ರೀಪ್ಲೇಸ್ಮೆಂಟ್ ಇನ್ ಟ್ರೀಟ್ಮೆಂಟ್ ಆಫ್ ಟ್ರಿಪ್ಪಲ್ ಥೆರಪಿ ಸೊ ಆ್ಯಂಟಿಬಯೋಟಿಕನ್ನು ಆ ಒಂದು ಎಚ್ ಪೈಲೋರಿ ಬ್ಯಾಕ್ಟೀರಿಯಾವನ್ನು ಕೊಲ್ಲಿಕ್ಕೆ ನೀವು ಆ್ಯಂಟಿಬಯೋಟಿಕ್ ತೆಗೆದುಕೊಳ್ಳೋ ಬದಲಿಗೆ ಜ್ಯೇಷ್ಠ ಮಧುವನ್ನು ಪ್ರತಿನಿತ್ಯ ತೆಗೆದುಕೊಳ್ತಾ ಬಂದರೆ ಅಥವಾ ಗ್ಯಾಸ್ಟ್ರಿಕ್ ಗೇಡ ಅಂತೇಳಿ ನ್ಯಾಚುರಲ್ ಅವರು ಬಿಡುಗಡೆ ಮಾಡಿದ್ದಾರೆ ಗ್ಯಾಸ್ಟ್ರಿಕ್ ಹೇಡನ್ನು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಆಹಾರಕ್ಕಿಂತ ಅರ್ಧ ಗಂಟೆ ಮುಂಚೆ ಚೀಪ್ತಾ ಬಂದರೆ ಹೊಟ್ಟೆನೋವು ಕಡಿಮೆ ಆಗುತ್ತೆ ಈ ಒಂದು ಹೈಪರ್ ಎಸಿಡಿಟಿ ಕಡಿಮೆ ಆಗಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಆದ್ಮೇಲೆ ಆತ್ಮೇಲೆ ಮೇಲೆ ಜ್ಯೇಷ್ಠ ಮದುವಿನ ಕ್ಷೀರಪಾಕವನ್ನು ಮಾಡುವಂಥ ಒಂದು ವಿಧಾನವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಈ ಒಂದು ಎಷ್ಟಿ ಮಧು ಅಥವಾ ಜ್ಯೇಷ್ಠ ಮಧುವಿನ ಶುದ್ಧವಾದ ಚೂರ್ಣ ಗ್ರಂಥಿಕೆ ಅಂಗಡಿಯಲ್ಲಿ ಆಯುರ್ವೇದ ಅಂಗಡಿಯಲ್ಲಿ ಸಿಗುತ್ತೆ ಆ ಒಂದು ಚೂರ್ಣವನ್ನು ಒಂದು ಇಪ್ಪತ್ತೈದು ಮೂರು ಗ್ರಾಮ್ನಷ್ಟು ಚೂರ್ಣವನ್ನು ತೆಗೆದುಕೊಳ್ಬೇಕು ಹಾಗೆಯೇ ನೂರು ಎಮ್ ಎಲ್ ನೀರಿರಬೇಕು ನೂರು ಎಮ್ ಎಲ್ ನೀರಿಗೆ ಈ ಒಂದು ಮೂರಿಂದ ನಾಲ್ಕು ಗ್ರಾಮ್ ಚೂರ್ಣವನ್ನು ಹಾಕ್ತೀರಾ ಆಮೇಲೆ ಅದಕ್ಕೆ ಇಪ್ಪತ್ತೈದು ಎಮ್ ಎಲ್ ಹಾಲನ್ನು ಹಾಕ್ತೀರಾ ಸೊ ನೂರು ಎಮ್ ಎಲ್ ಅಂದರೆ ನಾಲ್ಕು ಪಟ್ಟು ಜಾಸ್ತಿ ನೀರು ಒಂದು ಪಟ್ಟು ಹಾಲು ಹಾಗೂ ಈ ಒಂದು ಮೂರರಿಂದ ನಾಲ್ಕು ಗ್ರಾಮ್ನಷ್ಟು ಪುಡಿ ಇದನ್ನು ಹಾಕಿ ಕುದಿಸಿ ಕುದಿಸಿ ಟೋಟಲ್ ಆ ಪ್ರಮಾಣ ಮತ್ತು ಪುನಃ ಇಪ್ಪತ್ತೈದು ಎಮ್ ಎಲ್ಗೆ ಬರಬೇಕು ಅದು ಆಗ ನೀರಿನ ಅಂಶ ಎಲ್ಲ ಹೋಗಿ ಔಷಧಿ ಗುಣ ಇರುತ್ತೆ ಅದನ್ನು ಸೋಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದಾಗಿ ತುಂಬಾ ಸಹಾಯ ಆಗುತ್ತೆ ಸೊ ಇದು ಕೂಡ ನಮಗೆ ಈ ಒಂದು ಎಸಿಡಿಟಿಯ ಹೊಟ್ಟೆಯ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನೆಕ್ಸ್ಟ್ ಪೇಯ್ನ್ ಕಿಲ್ಲರ್ ಒಮೇಗಾ ಥ್ರೀ ಎಸ್ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಲ್ಫಾ ನ್ಯಾಚುರಲ್ ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ನ ಅನೇಕರು ತೆಗೆದುಕೊಂಡು ಅನೇಕ ವರ್ಷಗಳಿಂದ ತೆಗೆದುಕೊಂಡು ಬೆನಿಫಿಟನ್ನು ಪಡ್ಕೊಂಡಿದ್ದಾರೆ ಈ ಒಂದು ಬ್ರಿಟಿಷ್ ಜರ್ನಲ್ ಆಫ್ ಫಾರ್ಮಕಾಲಜಿಯಲ್ಲಿ ಬಂದಿದೆ ಒಮೇಗಾ ಥ್ರೀ ಡಿರೈಡ್ ರಿಸಾಲ್ವಿನ್ಸ್ ಆರ್ ಪೋಟೆಂಟ್ ಅನಾಲ್ಜೆಸಿಕ್ ಫಾರ್ ಅರ್ಥ್ರೈಟಿಕ್ ಪೇಯ್ನ್ ಸೊ ಮಂಡಿ ನೋವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಅರ್ಥ್ರೈಟಿಸ್ ಪೇಯನ್ನು ಕಡಿಮೆ ಮಾಡಲಿಕ್ಕೆ ಒಂದು ಒಮೇಗಾ ಥ್ರೀ ಹೆಲ್ಪ್ ಮಾಡುತ್ತೆ ಬೆಳಗ್ಗೆ ಒಂದು ಸಂಜೆ ಒಂದು ಅಲ್ಫಾ ನ್ಯಾಚುರಲ್ ಒಮೆಗಾ ತ್ರೀಯನ್ನು ತಾವು ತೆಗೆದುಕೊಳ್ಳೋದ್ರಿಂದಾಗಿ ಆಹಾರದ ನಂತರ ಖಂಡಿತವಾಗಿ ನೋವು ನಿವಾರಣಾಪೂರ್ವಕವಾಗಿ ನ್ಯಾಚುರಲ್ ನೋವು ನಿವಾರಕೋ ಕೆಲಸ ಮಾಡುತ್ತೆ ಹಾಗೆಯೇ ಇಂಡಿಯನ್ ಜರ್ನಲ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸ್ ಅವರು ಹೇಳಿದ್ದಾರೆ ಬೋಸ್ವಿಲಾ ಸರಾಟ ಈ ಒಂದು ಬೋಸ್ವಿಲಾ ಸರಾಟ ಅನ್ನುವಂಥದ್ದು ಬೋಸ್ವಿಲಿಯಾ ಮ್ಯಾಕ್ಸ್ ಅಂತೇಳಿ ನಾವು ಮಾಡಿದ್ದೇವೆ ಈ ಒಂದು ಮಾತ್ರೆ ಭಾಳ ಒಳ್ಳೆಯದು ಇದು ನೋವನ್ನು ಕಡಿಮೆ ಮಾಡಲಿಕ್ಕೆ ಯಾವುದೇ ರೀತಿಯ ನೋವಿರ್ಬೋದು ದೇಹದಲ್ಲಿ ಆ ಒಂದು ದೇಹದ ಫಿಸಿಕಲ್ ನೋ ಪೇನನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಒಂದು ಒಂದು ತಿಂಗಳ ಕಾಲ ಬೆಳಗ್ಗೆ ಒಂದು ಸಂಜೆ ಒಂದು ಈ ಒಂದು ಬೋಸುಲಾ ಮ್ಯಾಕ್ಸ್ ಅನ್ನುವಂಥ ಒಂದು ಅಲ್ಫಾನಾಚುಲ್ ಮೆಡಿಸಿನ್ ತೆಗೆದುಕೊಳ್ತಾ ಬಂದರೆ ಅಥವಾ ಈ ಒಂದು ಬೋಸುಲಾ ಸರಾಟದ ಪೌಡ್ರನ್ನು ನಾವು ತೆಗೆದುಕೊಳ್ತಾ ಬಂದರೆ ಇದೊಂದು ರೆಸಿನ್ಸ್ ಇದು ಈ ಒಂದು ಗಮ್ ಇದು ಸೊ ಈ ಒಂದು ಔಷಧಿ ಭಾಳ ಉಪಯುಕ್ತವಾಗಿದ್ದು ನೋವನ್ನು ನಿವಾರಣೆ ಮಾಡಲಿಕ್ಕೆ ಭಾಳ ಒಳ್ಳೆಯದು ಅಂಥೇಳಿ ನಾಲ್ಕೈದು ಸಾವಿರ ವರ್ಷಗಳಿಂದ ಇದನ್ನು ಉಪಯೋಗಿಸ್ತಾ ಬಂದಿದ್ದಾರೆ ಸೊ ಹಾಗಾಗಿ ನಮ್ಮ ಪುರಾತನ ವೈದ್ಯಕೀಯ ಶಾಸ್ತ್ರದಲ್ಲಿ ಈ ಒಂದು ಬೋಸ್ವಿಲಾ ಸರಾಟದ ಒಂದು ಮಾಹಿತಿ ಇದೆ ಸೊ ಅದೇ ಆಧಾರದಿಂದಾಗಿ ಇವತ್ತು ಅನೇಕ ಸಂಶೋಧನೆಗಳು ನಡೆದು ಅದು ಒಳ್ಳೆಯದು ಅನ್ನೋದನ್ನು ಕಂಡುಹಿಡಿದಿದ್ದಾರೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೇ ಪೇನನ್ನು ಕಡಿಮೆ ಮಾಡುವಂಥ ಸರಳ ದಾರಿ ಸೊ ಅಲ್ಲಿಗೆ ನಾವು ನ್ಯಾಚುರಲ್ ಪೈನ್ ಕಿಲ್ಲರ್ಸನ್ನು ತಿಳ್ಕೊಂಡಿದ್ದೇವೆ ಆದ ಈ ಒಂದು ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸ್ ನಮಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ನಾವು ಪೇಯ್ನ್ ಕಿಲ್ಲರ್ನ ಸಾಮಾನ್ಯವಾಗಿ ನಮಗೆ ಏನಾದರೂ ತೊಂದರೆ ಆದಾಗ ಮಂಡಿ ನೋವು ಬಂತು ಅಥವಾ ಅರ್ಥ್ರೈಟಿಸ್ ಆಯಿತು ಕುತ್ತಿಗೆ ನೋವಾಯಿತು ಸೊಂಟ ನೋವಾಯಿತು ತಲೆನೋವು ಬಂತು ಅಂದರೆ ನಾವು ವೈದ್ಯರ ಹತ್ರ ಹೋದರೆ ಒಂದು ವಾರ ನೋವಿನ ನೋವಿನ ಮಾತ್ರೆನ ಕೊಡ್ತಾರೆ ಆದರೆ ನಾವು ಒಂದು ವಾರ ತೆಗೆದುಕೊಂಡಾಗ ಕಡಿಮೆ ಆಗುತ್ತೆ ಮತ್ತು ಪುನಃ ಬಂದ ಕೂಡಲೇ ಮತ್ತೆ ಅದೇ ಚೀಟಿಯನ್ನು ತೋರಿಸಿ ಮತ್ತೆ ಪುನಃ ನೋವು ನಿವಾರಕವನ್ನು ತೆಗೆದುಕೊಳ್ತೇವೆ ಈ ಥರ ಪದೇ ಪದೇ ನೋವು ನಿವಾರಕವನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಇದರಿಂದಾಗಿ ಕಿಡ್ನಿಯ ಮೇಲೆ ಹಾಗೂ ಲಿವರ್ ಮೇಲೆ ತನ್ನದೇ ಆದ ಒಂದು ಸೈಡ್ ಇಫೆಕ್ಟ್ ಇದರಿಂದ ಇರುತ್ತೆ ಹಾಗಾಗಿ ಅನ್ನೆಸರಿ ಕಿಲ್ಲರ್ನ ದಯಮಾಡಿ ತೆಗೆದುಕೊಳ್ಬೇಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸಿಂದ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಆರು ತಿಂಗಳ ಒಂದು ವರ್ಷ ಕೂಡ ಇದನ್ನು ತೆಗೆದುಕೊಳ್ಬೋದು ಅನಿವಾರ್ಯ ಸಂದರ್ಭದಲ್ಲಿ ಅನ್ನುವಂಥ ವಿಷಯವನ್ನು ಹೇಳ್ತಾ ಈ ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ತಮಗೆಲ್ಲರಿಗೂ ವಂದನೆಗಳು